ರೆಗ್ಯುಲರಾಗಿ ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಎಲ್ಲ ತಿನ್ನೋರಿಗೆ ಒಂದೇ ಥರ ಪಲ್ಯಗಳು ತಿಂದು ತಿಂದು ಬೋರ್ ಆಗಿದ್ದರೆ ಈ ಥರ ಮಾಡ್ಕೋಬೋದು. ಯೂಶ್ವಲಿ ಕ್ಯಾಪ್ಸಿಕಮ್ಮಲ್ಲಿ ನಮಗೆ ತುಂಬ ವೆರೈಟೀಸ್ ಮಾಡೋಕ್ಕಾಗಲ್ಲ, ಆಮೇಲೆ ಕ್ಯಾಪ್ಸಿಕಮ್ ತುಂಬಾ ಒಳ್ಳೆಯದು ಹೆಲ್ತಿಗೆ. ಸೊ ಈ ಥರ ಕ್ಯಾಪ್ಸಿಕಮ್ಮಲ್ಲಿ ಪಲ್ಯನ ಮಾಡಿಕೊಂಡು ಚಪಾತಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಮತ್ತು ರೋಟಿ ಜೊತೆಗೆ ಎಲ್ಲ ತಿನ್ಬೋದು. ನಾನಿಲ್ಲಿ ಫಸ್ಟಿಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲನೂ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಒಂದು 2 ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು. ಈರುಳ್ಳಿ ಇನ್ನೂ ಕಂಪ್ಲೀಟಾಗಿ ಫ್ರೈ ಆಗೋಕ್ಕೆ ಬಿಡಬಾರ್ದು, ಡೈರೆಕ್ಟಾಗಿ ಕ್ಯಾಪ್ಸಿಕಮ್ ಹಾಕಬೇಕು, ಯಾಕಂದರೆ ಈರುಳ್ಳಿ ಜಾಸ್ತಿ ಫ್ರೈ ಆಗಿಬಿಡುತ್ತೆ, ಈರುಳ್ಳಿ ಕ್ಯಾಪ್ಸಿಕಮ್ ಎರಡು ಜೊತೆಗೆ ಬೆಂದ್ಕೊಳ್ಳುತ್ತೆ. ಸೊ ಹಾಗಾಗಿ ಸೊ ಇವಾಗ ಕ್ಯಾಪ್ಸಿಕಮ್ ಒಂದು 50% ಕುಕ್ ಆದಮೇಲೆ ಟೊಮೆಟೊ ಒಂದೆರಡು ಟೊಮೆಟೊ ಹಾಕ್ತಾಯಿದ್ದೀನಿ. ಸೊ ಟೊಮೆಟೊಲ್ಲೂ ನೀರು ಇರುತ್ತೆ, ನಾನು ಇದಕ್ಕೆ ನೀರು ಹಾಕ್ಕೊಂಡಿಲ್ಲ, ಅದರಲ್ಲೆಲ್ಲ ಇರೋ ನೀರಲ್ಲೇ ಇದು ಬೆಂದ್ಕೊಳ್ಳುತ್ತೆ. ಡ್ರೈ ಪಲ್ಯ ಮಾಡ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ಇವಾಗ ಇದೆಲ್ಲ ಒಂದು 70% ಕುಕ್ ಆಗಿದೆ. ಇವಾಗ ನಾನು ಮಸಾಲೆಸ್ ಆ್ಯಡ್ ಮಾಡ್ತಾಯಿದ್ದೀನಿ, ಧನಿಯಾ ಪೌಡರು, ಟರ್ಮೆರಿಕ್ಕು, ರೆಡ್ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ನೀರೇನು ಹಾಕೋತಾ ಇಲ್ಲ, ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.